ರಾಕ್ ಬೀಚು ಶಾಪಿಂಗ್ ಬಜಾರ್ ಎಲ್ಲ ನೋಡಿಕೊಂಡು ನಾವಿವಾಗ ಬಂದಿದ್ದೀವಿ ಕೆಫೆ ಡೇಸ್ ಆರ್ಟ್ಸ್ ಅನ್ನೋ ಕೆಫೆಗೆ. ಸೊ ಬನ್ನಿ ಕೆಫೆ ತೋರಿಸ್ತೀನಿ ಏನು ಸಕ್ಕತ್ತಾಗಿದೆ ಅಂತ. ಇದೆಲ್ಲ ಆ್ಯಕ್ಚುಲಿ ಅವಾಗ ಫ್ರೆಂಚ್ ಅವರು ಇದ್ದಿದ್ದಂಥ ಮನೆಗಳು. ಇವಾಗ ಅವರು ಇಲ್ಲಿರಲ್ಲ ಅಂದ್ಬಿಟ್ಟು ಮನೆಗಳನ್ನೆಲ್ಲ ಕೆಫೆಗಳು ಮಾಡಿಬಿಟ್ಟಿದ್ದಾರೆ ಫ್ರೆಂಚ್ ಕಾಲೋನಿನಲ್ಲಿ. ಸೊ ನೋಡಬಹುದು ನೀವು. ಮುಂಚೆ ಇದು ಆ್ಯಕ್ಚುಲಿ ಆರ್ಟ್ ಗ್ಯಾಲರಿ ಆಗಿತ್ತಂತೆ. ಇದ್ರ ಓನರ್ ಕೂಡ ಫ್ರೆಂಚ್ ಅವರೇ ವಿಚಾರಿಸ್ದೆ. ಸೊ ಇದನ್ನು ಆರ್ಟ್ ಗ್ಯಾಲರಿ ಥರ ಮಾಡಿದ್ರಂತೆ. ಬಟ್ ಅದಾದ ಮೇಲೆ ಆರ್ಟ್ ಗ್ಯಾಲರಿ ಜೊತೆಯಲ್ಲಿ ಕೆಫೆ ಕೂಡ ಸ್ಟಾರ್ಟ್ ಮಾಡಿದಾರಂತೆ. ಸೊ ಎಷ್ಟೊಂದು ಆರ್ಟ್ ವರ್ಕ್ಸು ಇಟ್ಟಿದ್ದಾರೆ ಒಳಗಡೆ ನೀವು ನೋಡ್ಬೋದು. ಲೈಟಿಂಗ್ಸ್ ಇರ್ಬೋದು, ಈ ಫ್ಯಾನು, ಸೋಫಾ, ಚಿಕ್ಕ ಚಿಕ್ಕದು ಎಲ್ಲ ಹಳೇದು. ಒಂದ್ಸತಿ ಮನೆ ಒಳಗಡೆ ಎಂಟರ್ ಆದರೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಿರೋ ಹೋಗ್ಬೋದು. ಎಲ್ಲ ಕಡೆಗೂ ಬಾಗಿಲಿರುತ್ತೆ ಈ ಮನೆಗಳಲ್ಲಿ. ಒಂಥರ ಚೆನ್ನಾಗಿದೆ ಈ ಹಳೇ ಮನೆಯ ಆರ್ಕಿಟೆಕ್ಚರ್. ಈ ಮನೆ ಆರ್ಕಿಟೆಕ್ಚರು, ರೂಮು, ಹಾಲು, ಯಾವುದು ಏನು ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಡೆ ಬಾಗಿಲಿದೆ. ಕೆಫೆನಲ್ಲಿ ಎಲ್ಲಿ ನೋಡಿದ್ರು ಎಲ್ಲರೂ ಬಂದವರೆಲ್ಲ ಫೋಟೋ ಶೂಟ್ಸೇ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಾಕ್ಲೇಟ್ಸು ಮತ್ತು ಹ್ಯಾಂಡ್ಮೇಡ್ ಸೋಪ್ಸ್ ಎಲ್ಲ ಸಿಗುತ್ತೆ ಈ ಕೆಫೆನಲ್ಲಿ. ಇವಾಗ ಬಂದಿರೋದು ಅವರ್ ಲೇಡಿ ಆಫ್ ಏಂಜಲ್ಸ್ ಅನ್ನೋ ಚರ್ಚು, ಫ್ರೆಂಚ್ ಕಾಲೋನಿನಲ್ಲಿದೆ. ಹಾಗೆ ಈ ಚರ್ಚು ದ ಫೇಮಸ್ ಪಿಂಕ್ ಚರ್ಚ್ ಅಂತ ಕೂಡ ಕರೀತಾರೆ ಹೊರಗಡೆ ಪಿಂಕ್ ಕಲರ್ ಗೋಡೆ ಇರೋದಕ್ಕೆ. ಚರ್ಚ್ ಏನೋ ಓಪನ್ ಇದೆ, ಆದರೆ ಯಾರ ಫಾದರು ಯಾರೂ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಹೇಗೆ ಪೂಜಾರಿಗಳಿರ್ತಾರೋ ಹಾಗೆ ಇಲ್ಲಿ ಯಾರೂ ಇರೋದೇ ಇಲ್ಲ, ಖಾಲಿ ಖಾಲಿ. ಆಸೆ ಇರುವಂಥವ್ರು ಬರಬಹುದು, ಫ್ರೆಂಚ್ ಕಾಲೋನಿನಲ್ಲಿದೆ. 1738 ಈ ಚರ್ಚ್ ಸ್ಟಾರ್ಟ್ ಮಾಡಿರೋದು ಅವರ್ ಲೇಡಿ ಆಫ್ ಏಂಜಲ್ಸ್ ಅಂತೆ. ಪಿಂಕ್ ಚರ್ಚ್ ಅಂತ ಕೂಡ ಈ ಚರ್ಚ್ನ ಕರೀತಾರೆ. ಕ್ಲೀನಾಗಿದೆ, ಇದ್ರ ಸರೌಂಡಿಂಗ್ಸ್ ಎಲ್ಲ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಇಟ್ಕೊಂಡಿದ್ದಾರೆ ಚರ್ಚ್ ಸರೌಂಡಿಂಗ್ಸ್ನ ನೋಡಿ. ಇಲ್ಲೇ ಫ್ರೆಂಚ್ ಕಾಲೋನಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಲ್ಲಿ ಶಾಪಿಂಗ್ ಸ್ಟ್ರೀಟ್ ಇದೆ, ಶಾಪಿಂಗ್ ಮಾಡಬಹುದು. ಫ್ರೆಂಚ್ ಕಾಲೋನಿಯಲ್ಲಿ ಯಾವ್ಯಾವ ಸ್ಟ್ರೀಟ್ ಓಡಾಡಿದ್ರು ಎಲ್ಲ ಒಂದೇ ಥರನೇ ಕಾಣಿಸುತ್ತೆ. ಕನ್ಫ್ಯೂಷನ್ನು, ಯಾವ್ಯಾವ ರೋಡಲ್ಲಿ ಹೋಗಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ. ಒನ್ ವೇ ಬೇರೆ ಕೆಲವು ರೂಟ್ಸು. ಇಲ್ಲಿ ಬಂದರೆ ನೀವು ಶಾಪಿಂಗ್ ಮಾಡಬಹುದು. ಎಲ್ಲ ಹೆಣ್ಮಕ್ಳು ಬಟ್ಟೆನೇ ಇದೆ, ಗಂಡ್ಮಕ್ಳಿಗೆ ಏನಿದೆಯೋ ಗೊತ್ತಿಲ್ಲ. ಅಂಡ್ ದನ್ ಈ ಸೈಡ್ ಕೂಡ ಇದೆ, ಎಲ್ಲ ಬರೀ ಹೆಣ್ಮಕ್ಳ ಬಟ್ಟೆನೇ ಕಾಣಿಸ್ತಾ ಇದೆ, ಗಂಡ್ಮಕ್ಳು ಗೊತ್ತಿಲ್ಲ. ಫ್ರೆಂಚ್ ಕಾಲೋನಿನಲ್ಲಿ ಶಾಪಿಂಗ್ ಮುಗಿಸಿ ಇವಾಗ KBS ಕಾಫಿ ಬಾರ್ಗೆ ಬಂದಿದ್ದೀವಿ, ಕಾಫಿ ಕುಡಿಯೋಣ ಅಂತ. ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡಿದ್ರು ಮಸ್ಟ್ ವಿಸಿಟ್ ಪ್ಲೇಸು KBS ಕಾಫಿ ಬಾರ್ ಅಂತ ಹಾಕಿದ್ರು. ಇದು ಸಿನ್ಸ್ 1974 ಅಂತ. ಇಲ್ಲಿ ಕೂಡ ತುಂಬ ಜನ ಇದ್ದಾರೆ ಇವಾಗ. ಸೊ ನಾವು ಕಾಫಿ ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಿ ಕಾಫಿ ನಮ್ಮ ಬೆಂಗಳೂರಲ್ಲಿ ಸಿಗೋ
ಪ್ರಾಡಕ್ಟ್ ಏನು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನು ಬೇರೆ ಇದೇನೋ ಹೈಬಿಸ್ಕಸ್ ಟೀ ಅಂತ ಇತ್ತು ಅದನ್ನು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಕಾಫಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ರು, ಪ್ಲಸ್ ಟೇಸ್ಟ್ ಕೂಡ ಅಷ್ಟೇ ನಮ್ಮ ಬೆಂಗಳೂರು ಥರ ಇಲ್ಲ ಕಾಫಿ ಟೇಸ್ಟು. ಸೊ ನಿಮಗೇನಾದರೂ ಟ್ರೈ ಮಾಡಬೇಕು ಅನ್ಸಿದ್ರೆ ನೀವು ಒಂದ್ಸತಿ ವಿಸಿಟ್ ಮಾಡಿ KBS ಕಾಫಿ ಬಾರ್. ಕಾಫಿ ಕುಡಿದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಎಲ್ಲ ಕಡೆ ಕರೆಂಟ್ ಹೋಗಿಬಿಟ್ಟಿದೆ, ಲೋಡ್ ಶೆಡ್ಡಿಂಗ್ ಅಂತೆ. ಸೊ ಕರೆಂಟ್ ಇರೋದು ಒಂದೇ ಶಾಪಲ್ಲಿ, ಅದು ರಿಚ್ಚಿ ರಿಚ್ಚಲ್ಲಿ ಐಸ್ ಕ್ರೀಮ್ ಶಾಪು. ಇಡೀ ಫ್ರೆಂಚ್ ಟೌನಲ್ಲಿ ಯಾವ ಕೆಫೆನಲ್ಲೂ ಕರೆಂಟ್ ಇರಲಿಲ್ಲ, ಇಲ್ಲಿ ರಿಚ್ಚಿ ರಿಚ್ಚಲ್ಲಿ ಮಾತ್ರ ಎಸಿನೂ ಇದೆ, ಲೈಟ್ ಇದೆ. ತಣ್ಣಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿರಲ್ಲ ಡೇ ಒನ್ ಎಲ್ಲೆಲ್ಲಿ ಹೋಗಿದ್ವಿ ಪಾಂಡಿಚೇರಿನಲ್ಲಿ ಅಂತ, ರಾಕ್ ಬೀಚು, ಫ್ರೆಂಚ್ ಕಾಲೋನಿ, ಮತ್ತು ಕ್ರಾಫ್ಟ್ ಬಜಾರು, ಕೆಫೆ, ಅದಾದಮೇಲೆ ಇಲ್ಲೇ ಸುತ್ತಾಡ್ಕೊಂಡಿದ್ವಿ ಫುಲ್ಲು. ಶಾಪಿಂಗ್ ಸ್ಟ್ರೀಟು, ಫ್ರೆಂಚ್ ಕಾಲೋನಿನಲ್ಲಿ ಏನೇನಿದೆ ಶಾಪಿಂಗ್ ಸ್ಟ್ರೀಟು, ಕೆಫೆ, ಇದನ್ನೆಲ್ಲನೂ ನೋಡ್ತಾ ಓಡಾಡ್ಕೊಂಡಿದ್ವಿ. ಸೊ ವೀಡಿಯೋ ನೆನ್ನೆ ಎಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ರೀಸನ್, ಫಾರ್ ದ ಫಸ್ಟ್ ಟೈಮ್ ಪಾಂಡಿಚೇರಿ ಹಿಸ್ಟ್ರಿನಲ್ಲೇ ನೆನ್ನೆ ಲೋಡ್ ಶೆಡ್ಡಿಂಗ್ ಇತ್ತು. ಆಲ್ಮೋಸ್ಟ್ ಒಂದು 3-4 hours ಇಡೀ ಟೌನ್ ಫುಲ್ ಎಲ್ಲೂ ಕೂಡ ಪವರ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಕತ್ಲು ಕತ್ಲು ಇತ್ತು, ಎಲ್ಲ ಸ್ಟ್ರೀಟ್ಸ್ ವೈಟ್ ಟೌನ್ ಕೆಫೆಸ್ ಎಲ್ಲ ಪಾಪ ಬ್ಲ್ಯಾಕ್ ಟೌನ್ ಕೆಫೆಸ್ ಆಗಿಬಿಟ್ಟಿತ್ತು, ಎಲ್ಲೂ ಪವರ್ ಇರಲಿಲ್ಲ. ಯಾವತ್ತೂ ಪವರ್ ಹೋಗೋದೇ ಇಲ್ಲ ಅಂತೆ, ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರೈವೇಟೈಸೇಷನ್ ಮಾಡೋಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಹಾಗಾಗಿ ನೆನ್ನೆ ಏನೋ ಲೋಡ್ ಶೆಡ್ಡಿಂಗ್ ಮಾಡಬೇಕು ಅಂತ ಫುಲ್ ಪವರ್ ತೆಗೆದುಬಿಟ್ಟಿದ್ರು, ಹಾಗಾಗಿ ನನಗೆ ಪವರ್ ಇರಲಿಲ್ಲ, ನಾನು ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ವೀಡಿಯೋನ ಎಂಡ್ ಮಾಡಿ ಡೇ 2ಗೆ ಹೋಗೋಣ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ನಾನು ನಿಮಗೆ ಡೇ 2 ಯಾವ್ಯಾವ ಪ್ಲೇಸಸ್ ನೋಡಬಹುದು ಅನ್ನೋ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ, ಹಾಗೆ ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.